ಪಾರಂಪರ್ಯವಾಗಿ ಮೂರು ತಲೆಮಾರುಗಳಿಂದ ವೈದ್ಯಕೀಯ ಹಾಗೂ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಲ್ಲಿ ಪರಿಣತಿ ಹೊಂದಿರುವ ಎಲ್ಲ ರೀತಿಯ ದೀರ್ಘಕಾಲದಿಂದ ವೈದ್ಯಕೀಯವಾಗಿ ಗುಣಪಡಿಸಲಾಗದಂತಹ ಕಾಯಿಲೆಗಳನ್ನು ನಮ್ಮ ನುರಿತ ನಾಡಿಯ ಪರೀಕ್ಷೆಯಿಂದ ಕಂಡುಹಿಡಿದು ಅತ್ಯಮೂಲ್ಯ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಿಂದ ಚಿಕಿತ್ಸೆ ಕೊಡಲಾಗುತ್ತದೆ. ಇಲ್ಲಿ ನಿಮ್ಮ ಆಂತರಿಕ ಕಾಯಿಲೆಗಳನ್ನು ಹೇಳುವ ಅವಶ್ಯಕತೆ ಇರುವುದಿಲ್ಲ. ಎಕ್ಸ್ರೇ ಮತ್ತು ಸ್ಕ್ಯಾನ್ ರಿಪೋರ್ಟ್ಗಳ ಅವಶ್ಯಕತೆ ಇರುವುದಿಲ್ಲ. ಲಂಗ್ ಕ್ಯಾನ್ಸರ್, ಕಿಡ್ನಿಯ ತೊಂದರೆ, ಡಯಾಲಿಸಿಸ್, ಸಂತಾನಹೀನತೆ, ಸ್ಪೈನಲ್ ಕಾರ್ಡ್ ಸಮಸ್ಯೆ, ಬೊಜ್ಜು, ಪಾರ್ಶ್ವವಾಯು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಮುಂತಾದ ವೈದ್ಯಕೀಯವಾಗಿ ಗುಣಪಡಿಸಲಾಗದ ಕಾಯಿಲೆಗಳು, ಸೋರಿಯಾಸಿಸ್ ಮುಂತಾದ ಚರ್ಮದ ಕಾಯಿಲೆಗಳು, ಡೆಂಗ್ಯೂ, ಚಿಕುನ್ಗುನ್ಯಾದಂತಹ ಸಾಂಕ್ರಾಮಿಕ ರೋಗಗಳು ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ನೋವಿನ ಅನುಭವವೇ ಇಲ್ಲದೆ ಸೂಕ್ತವಾದ ಚಿಕಿತ್ಸೆಗಳು ಲಭ್ಯವಿದೆ. ರೋಗದ ಪ್ರಾರಂಭಿಕ ಹಂತದಲ್ಲಿ ಭೇಟಿಯಾದರೆ ಗುಣಪಡಿಸುವುದು ಸುಲಭವಾಗುತ್ತದೆ. ಮಕ್ಕಳಿಂದ ಹಿರಿಯರವರೆಗೂ ಅವರ ವಯಸ್ಸಿಗನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ಈ ದಿನಗಳಲ್ಲಿ ನಾವು ದಿನನಿತ್ಯ ನೋಡೋದಾದ್ರೆ ಯಾವುದೇ ರೀತಿಯ ಕಾಯಿಲೆಗಳು, ಉದಾಹರಣೆಗೆ ಒಂದು ಕಾಲು ನೋವನ್ನ ಗಮನಿಸಿದಾಗ ನಮ್ಮ ವೈದ್ಯರುಗಳು ಸಂಪೂರ್ಣವಾಗಿ ದೇಹದ ಎಲ್ಲಾ ರೀತಿಯ ಟೆಸ್ಟ್ಗಳನ್ನ ಹಾಗೂ ಸ್ಕ್ಯಾನ್ಗಳನ್ನ ಮಾಡಿಸ್ತಾರೆ. ಒಂದು ನೋವಿಗೆ ಈ ಎಲ್ಲಾ ರೀತಿಯ ಟೆಸ್ಟ್ಗಳನ್ನ ಮಾಡಿಸ್ತಾರೆ. ಆಕ್ಚುಲಿ ಮೆಡಿಷನ್ಗೆ 300-500 ಖರ್ಚಾದ್ರೆ ಅದನ್ನ ಕಂಡುಹಿಡಿಯುವುದಕ್ಕೆ ಅಥವಾ ಡಯಾಗ್ನೋಸಿಂಗ್ ಮಾಡಿಸ್. ಈ ದಿನಗಳಲ್ಲಿ ನಾವು ದಿನನಿತ್ಯ ನೋಡೋದಾದ್ರೆ ಯಾವುದೇ ರೀತಿಯ ಕಾಯಿಲೆಗಳು, ಉದಾಹರಣೆಗೆ ಒಂದು ಕಾಲು ನೋವನ್ನ ಗಮನಿಸಿದಾಗ ನಮ್ಮ ವೈದ್ಯರುಗಳು ಸಂಪೂರ್ಣವಾಗಿ ದೇಹದ ಎಲ್ಲ ರೀತಿಯ ಟೆಸ್ಟ್ಗಳನ್ನ ಹಾಗೂ ಸ್ಕ್ಯಾನ್ಗಳನ್ನ ಮಾಡಿಸ್ತಾರೆ. ಒಂದು ನೋವಿಗೆ ಈ ಎಲ್ಲ ರೀತಿಯ ಟೆಸ್ಟ್ಗಳನ್ನ ಮಾಡಿಸ್ತಾರೆ. ಆಕ್ಚುಲಿ ಮೆಡಿಷನ್ಗೆ 300-500 ಖರ್ಚಾದ್ರೆ ಅದನ್ನ ಕಂಡುಹಿಡಿಯುವುದಕ್ಕೆ ಅಥವಾ ಡಯಾಗ್ನೈಸಿಂಗ್ ಮಾಡಿಸೋದಕ್ಕೆ 5,000-8,000 ಖರ್ಚಾಗುತ್ತೆ. ಈ ರೀತಿಯಾಗಿ ಜನರು ತಮ್ಮ ಆಂತರಿಕ ಕಾಯಿಲೆಗಳನ್ನ ಡಯಾಗ್ನೈಸಿಂಗ್ ಮಾಡಿಸುವುದಕ್ಕೆ ದುಂದು ಖರ್ಚು ಮಾಡುವ ಬದಲು ನಮ್ಮ ಪರಂಪರೆಯ ನುರಿತ ನಾಡಿ ಪರೀಕ್ಷೆಯಿಂದ ಕಂಡುಹಿಡಿದು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದು. ಈ ದಿನಗಳಲ್ಲಿ ಹೇಳೋದಾದ್ರೆ ನಮ್ಮಲ್ಲಿ ಚಿಕಿತ್ಸೆ ಪಡೆಯಲು ಆಂಧ್ರ, ಚಿಕ್ಕಮಗಳೂರು, ತುಮಕೂರು, ಮೈಸೂರು, ಕೆಂಗೇರಿ ಮುಂತಾದ ಸ್ಥಳಗಳಿಂದ ಬಂದು ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಒಟ್ಟಾರೆ ಹೇಳೋದಾದ್ರೆ 350-400 ದೂರದಿಂದ ಜನರು ಬಂದು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ನಿಶಕ್ತಿ, ಅಸ್ತಮಾ, ಬೆನ್ನುಮೂಳಿಯ ತೊಂದರೆ, ಕುತ್ತಿಗೆ ನೋವು, ಸೊಂಟದ ನೋವು, ಮೊಣಕಾಲು ನೋವು, ಪಾರ್ಶ್ವವಾಯು, ಮೂರ್ಛೆ ರೋಗ, ಸೈನಸ್, ತಲೆನೋವು, ಎಲ್ಲ ರೀತಿಯ ಚರ್ಮದ ಕಾಯಿಲೆ, ಬಂಜೇತನ, ಮೂಲವ್ಯಾಧಿ, ಬಿಳಿಸೆರಗು, ಕಿಡ್ನಿಯ ತೊಂದರೆ, ಕುಷ್ಠ, ಕ್ಯಾನ್ಸರ್, ರಕ್ತನಾಳಗಳ ತೊಂದರೆ ಹಾಗೂ ಗರ್ಭಕೋಶದ ತೊಂದರೆ ಸೇರಿದಂತೆ ಎಲ್ಲ ರೀತಿಯ ದೀರ್ಘಕಾಲದ ಕಾಯಿಲೆಗಳಿಗೆ ನುರಿತ ರೀತಿಯಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಾರೆ ಡಾಕ್ಟರ್ ಕ್ರಿಸ್ಟಿನ್ ಬಾಬು ಶೇಖರ್ ಇವರು. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ತುಂಬಾ ಜನರು ಔಷಧಿ ಮತ್ತು ಎಲ್ಲಾ ರೀತಿಯ ಟೆಸ್ಟ್ಗಳಿಗಾಗಿ ಹಣವನ್ನ ಖರ್ಚು ಮಾಡ್ತಾರೆ. ಆದ್ರೆ ಎಲ್ಲಾ ರೀತಿಯ ಟೆಸ್ಟ್ಗಳು ನಾರ್ಮಲ್ ಎಂದು ಬರ್ತದೆ ಅಂತವ್ರು ಏನ್ ಮಾಡ್ತಾರೆ, ಅಂತ ಪೇಷಂಟ್ ನ ನಮ್ಮ ಬಳಿ ಕರ್ಕೊಂಡು ಬಂದಾಗ ನಾವು ಸೂಕ್ಷ್ಮವಾಗಿ ಪಲ್ಸ್ ಅನ್ನು ನೋಡಿ ಯಾವ ಭಾಗದಲ್ಲಿ ತೊಂದರೆ ಇದೆ ಎಂದು ಮಾರ್ಕ್ ಮಾಡಿ ತೋರಿಸ್ತೇವೆ ಮತ್ತು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಗಿಡಮೂಲಿಕೆಗಳಿಂದ ಮಾಡಿಕೊಡ್ತೇವೆ. ಇದರಿಂದ ಜನರು ಗುಣಮುಖರಾಗ್ತಿದ್ದಾರೆ. ಆದ ಕಾರಣ ಸುತ್ತಮುತ್ತಲಿನ ಪ್ರದೇಶಗಳಿಂದ ಪೇಷಂಟ್ಗಳು ಬರ್ತಾನೆ ಇದ್ದಾರೆ. ಇಲ್ಲಿ ಬರುವಂತಹ ಎಲ್ಲಾ ಪೇಷಂಟ್ಗಳ ರಿಪೋರ್ಟ್ಗಳು ಸಾಮಾನ್ಯವಾಗಿ ನಾರ್ಮಲ್ ಆಗಿರುತ್ತೆ.
ಅಂದ್ರೆ 100 ಪೇಷಂಟ್ ನಲ್ಲಿ 80 ಪೇಷಂಟ್ ಗಳ ರಿಪೋರ್ಟ್ ಗಳು ನಾರ್ಮಲ್ ರಿಪೋರ್ಟ್ ಆಗಿರುತ್ತದೆ. ಅಂದ್ರೆ ಆ ನೋವು ಏನು ಎಂಬುದು ಅನುಭವಿಸುವ ಪೇಷಂಟ್ಗೆ ಗೊತ್ತು ಮತ್ತು ನಾಡಿ ಮಿಡಿತದಿಂದ ತಿಳಿಯುತ್ತದೆ. ಅದು ತುಂಬಾ ಸಿವಿಯರ್ ನೋವಾಗಿರುತ್ತದೆ. ಇದೇ ರೀತಿ ಟ್ರೀಟ್ಮೆಂಟ್ ತೆಗೆದುಕೊಂಡ ಹಲವು ಕಡೆ ಹೇಳಿ ಇಲ್ಲಿ ಜನ ಬರ್ತಾ ಇದ್ದಾರೆ. ಕಾರಣಕ್ಕೆ ಏರ್ಫಾಲ್ ಶುರುವಾಗಿದೆ ಅಂತ ಅಂದ್ರೆ ಬಹುಶಃ ನನ್ನ ಅಭಿಪ್ರಾಯದ ಪ್ರಕಾರ ಏನು ಡಾಕ್ಟರ್ ಡಯಾಗ್ನೈಸ್ ಮಾಡಿದ್ದಾರೆ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ಗೆ ಪ್ರಾಪರ್ ಆಗಿ ಆಗ್ತಿರ್ಲಿಲ್ಲ ಅಂತ ಬಹುಶಃ ಅದೇ ಕಾರಣ ಅಂತ ಅನ್ಸುತ್ತೆ. ಇವತ್ತೇನು ಇವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆ ಕಾರಣದಿಂದ ಇವತ್ತು ಏರ್ಫಾಲ್ ಆಗ್ತಾ ಇಲ್ಲ ನನಗೆ. ಜಸ್ಟ್ 3 ಮಂತ್ಸಿಂದ ಏರ್ಫಾಲ್ ನಿಂತಿದೆ. ಅಂದರೆ ನಾವು ಇವತ್ತು ಊಹಿಸ್ಕೋಬಹುದು ಬಹುಶಃ ಈ ನಾಡಿ ಮಿಡಿತ ಇವತ್ತು ನಮಗೇನಿದೆ ಇದು ಪ್ರಪಂಚದಲ್ಲಿ ಡಯಾಗ್ನೈಸ್ ಮಾಡೋದಕ್ಕೆ ಒಂದು ಅತ್ಯಂತ ಹಳೆಯ ವಿಧಾನ ಆದ್ರೂ ಪರವಾಗಿಲ್ಲ ಅತ್ಯಂತ ಶ್ರೇಷ್ಠವಾದ ವಿಧಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಅದಕ್ಕಿಂತ ಹೆಚ್ಚಾಗಿ ಪರಿಪೂರ್ಣ ವಿಧಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ಲಡ್ನ ಡ್ರಾ ಮಾಡೋ ಹಾಗಿಲ್ಲ, ಯಾವುದೇ ನೋವನ್ನ ನಮಗೆ ಕೊಡೋ ಹಾಗಿಲ್ಲ, ಅಥವಾ ಬೇರೆ ಇನ್ನು ಆ ಒಂದು ಚುಚ್ಚುಮದ್ದನ್ನು ಚುಚ್ಚುವಾಗ ಬೇರೆ ಇನ್ನೂ ಯಾವುದೋ ಒಂದು ಡಿಸೀಸ್ ಬಂದ ಅಟ್ಯಾಕ್ ಆಗುತ್ತೆ ನಮಗೆ ಅದು ಅದರಿಂದ ಅಥವಾ ಯಾವುದೋ ಒಂದು ಕಾಯಿಲೆ ಬರುತ್ತೆ ಅನ್ನೋ ಭಯ ಪಡುವ ಅವಶ್ಯಕತೆ ಇಲ್ಲ, ನೋವಿನ ಪಡುವಂತಹ ಚಿಂತನೆ ಮಾಡೋ ಹಾಗಿಲ್ಲ. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, No. 1 ಫಸ್ಟ್ ಮೇನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋರ್ಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ಲಂಗ್ ಕ್ಯಾನ್ಸರ್, ಕಿಡ್ನಿಯ ತೊಂದರೆ, ಡಯಾಲಿಸಿಸ್, ಸಂತಾನಹೀನತೆ, ಸ್ಪೈನಲ್ ಕಾರ್ಡ್ ಸಮಸ್ಯೆ, ಬೊಜ್ಜು, ಪಾರ್ಶ್ವವಾಯು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಮುಂತಾದ ವೈದ್ಯಕೀಯವಾಗಿ ಗುಣಪಡಿಸಲಾಗದ ಕಾಯಿಲೆಗಳು, ಸೋರಿಯಾಸಿಸ್ ಮುಂತಾದ ಚರ್ಮದ ಕಾಯಿಲೆಗಳು, ಡೆಂಗ್ಯೂ, ಚಿಕನ್ಗುನ್ಯಾದಂತಹ ಸಾಂಕ್ರಾಮಿಕ ರೋಗಗಳು ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ನೋವಿನ ಅನುಭವವೇ ಇಲ್ಲದೆ ಸೂಕ್ತವಾದ ಚಿಕಿತ್ಸೆಗಳು ಲಭ್ಯವಿದೆ. ರೋಗದ ಪ್ರಾರಂಭಿಕ ಹಂತದಲ್ಲಿ ಭೇಟಿಯಾದರೆ ಗುಣಪಡಿಸುವುದು ಸುಲಭವಾಗುತ್ತದೆ. ಮಕ್ಕಳಿಂದ ಹಿರಿಯರವರೆಗೂ ಅವರ ವಯಸ್ಸಿಗನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲ, No. 1 ಫಸ್ಟ್ ಮೇನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋರ್ಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ಇನ್ನೊಂದು ರೀತಿಯ ಬೆನ್ನುಮೂಳೆಯ ತೊಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್. ಅದನ್ನು ನೋಡಿದ್ರೆ ಕುತ್ತಿಗೆ ನೋವು, ಕಾಲು ನೋವು, ಮಂಡಿ ನೋವು. ಈ ಮಂಡಿ ನೋವು ಎಲ್ಲಿಂದ ಬರುತ್ತದೆ ಎಂದು ಸರಿಯಾಗಿ ತಿಳಿಯದೆ ಮಂಡಿ ನೋವಿಗೆ ಮಾತ್ರ ಸುಮಾರು 6 ತಿಂಗಳು 1 ವರ್ಷ ಟ್ರೀಟ್ಮೆಂಟ್ ತೆಗೆದುಕೊಂಡು ಕೊನೆಗೆ ಸರ್ಜರಿ ಮಾಡಿಸ್ತಾರೆ. ಈ ರೀತಿಯಾಗಿ ಮಂಡಿ ನೋವು, ಕಾಲು ನೋವು, ಸೊಂಟ ನೋವುಗಳು ಸರ್ಜರಿ ಸ್ಟೇಜ್ಗೆ ಜನಗಳು ಹೋಗ್ತಾ ಇದ್ದಾರೆ. ಆದರೆ ಇಂಥವರು ನಮ್ಮ ಹತ್ತಿರ ಬಂದರೆ ಮಂಡಿ, ಕಾಲು, ಸೊಂಟದ ನೋವುಗಳು ಎಲ್ಲಿಂದ ಬರುತ್ತದೆ ಅಂತ ರೂಟ್ ಕ್ಯಾಸ್ಟ್ ಡಯಾಗ್ನೈಸಿಂಗ್ ಮಾಡಿ ಮೂಲ ಕಂಡುಹಿಡಿಯುತ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಒಂದು ಪೇಷಂಟ್ ನಮ್ಮ ಬಳಿ ಬಂದರು. ಅವರು ಸೌದಿಯಲ್ಲಿ ಕೆಲಸ ಮಾಡ್ತಿದ್ರು. ಇಲ್ಲಿಗೆ ಬಂದಾಗ ಅವರ ಒಂದು ಕಾಲು ಊತ ಬಂದಿತ್ತು. ಅವರಿಗೆ ಆ ಕಾಲಿನಲ್ಲಿ ರಕ್ತ ಸಂಚಾರ ಸರಿ ಇಲ್ಲದ ಕಾರಣ ಅವರನ್ನ ಸರ್ಜರಿ ಮಾಡಬೇಕು ಅಂತ ಡಾಕ್ಟರು ಹೇಳ್ತಿದ್ದಾರೆ ಅಂತ ಅವರು ನಮಗೆ ಹೇಳಿದ್ರು. ನಾವು ಪಲ್ಸ್ ನಲ್ಲಿ ಪರೀಕ್ಷೆ ಮಾಡಿದಾಗ ಸೊಂಟದ ಭಾಗದಲ್ಲಿ ಒಂದು ಸ್ಪಾಟ್ ಕಾಣಿಸ್ತು. ಅದನ್ನ ಅವರಿಗೆ ತಿಳಿಸಿದೆವು. ಆಗ ಅವರು ಅದು ಏನು ತೊಂದರೆ ಎಂದು ಕೇಳಿದರು. ನಾವು ಅವರಿಗೆ ನಿಮಗೆ ಕಾಲಿನಲ್ಲಿ ಮಾತ್ರವಲ್ಲ ಸೊಂಟದಿಂದ ಪ್ರಾಬ್ಲಮ್ ಶುರುವಾಗಿದೆ ಎಂದು ತಿಳಿಸಿದೆವು. ಆಗ ಅವರು ಹೇಳಿದ್ರು, ನಾನು ಸೌದಿಯಲ್ಲಿ ಕೆಲಸ ಮಾಡುವಾಗ ಎತ್ತರವಾದ ಸ್ಥಳದಿಂದ ಕೆಳಗೆ ಬಿದ್ದಿದ್ದೆ. ಆಗ ಸ್ವಲ್ಪ ಸಿವಿಯರ್ ಆಗಿ ಪೇನ್ ಇತ್ತು. ಟ್ರೀಟ್ಮೆಂಟ್ ತೆಗೆದುಕೊಂಡೆ, ಕಡಿಮೆ ಆಯಿತು. ಹೀಗೆ ಯಾವಾಗಲಾದರೂ ಒಮ್ಮೆ ಪೇನ್ ಬರುತ್ತೆ ಎಂದು ತಿಳಿಸಿದ್ರು. ಆಕ್ಚುಲಿ ಪ್ರಾಬ್ಲಮ್ ಇರೋದು ಸೊಂಟದ ಭಾಗದಲ್ಲಿ. ಸೊಂಟದಿಂದ ಕಾಲಿಗೆ ಹರಿಯುವ ರಕ್ತನಾಳದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಿರಲಿಲ್ಲ. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, No. 1 ಫಸ್ಟ್ ಮೇನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋರ್ಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303.
ನಿಶಕ್ತಿ, ಅಸ್ತಮ, ಬೆನ್ನುಮೂಳಿಯ ತೊಂದರೆ, ಕುತ್ತಿಗೆ ನೋವು, ಸೊಂಟದ ನೋವು, ಮೊಣಕಾಲು ನೋವು, ಪಾರ್ಶ್ವವಾಯು, ಮೂರ್ಛೆ ರೋಗ, ಸೈನಸ್, ತಲೆನೋವು, ಎಲ್ಲ ರೀತಿಯ ಚರ್ಮದ ಕಾಯಿಲೆ, ಬಂಜೇತನ, ಮೂಲವ್ಯಾಧಿ, ಬಿಳಿಸೆರಗು, ಕಿಡ್ನಿಯ ತೊಂದರೆ, ಕುಷ್ಠ, ಕ್ಯಾನ್ಸರ್, ರಕ್ತನಾಳಗಳ ತೊಂದರೆ ಹಾಗೂ ಗರ್ಭಕೋಶದ ತೊಂದರೆ ಸೇರಿದಂತೆ ಎಲ್ಲ ರೀತಿಯ ದೀರ್ಘಕಾಲದ ಕಾಯಿಲೆಗಳಿಗೆ ನುರಿತ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡುತ್ತಾರೆ ಡಾಕ್ಟರ್ ಕ್ರಿಸ್ಟಿನ್ ಬಾಬು ಶೇಖರ್ ಇವರು. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ಅದಕ್ಕೆ ನಾವು ಸೊಂಟದಿಂದ ಕಾಲಿಗೆ ರಕ್ತ ಸಂಚಾರ ಸರಿಯಾಗಿ ಆಗುವ ಹಾಗೆ ಟ್ರೀಟ್ಮೆಂಟ್ ಮಾಡಿದ್ವು. 3 ತಿಂಗಳೊಳಗೆ ಕಂಪ್ಲೀಟ್ ಆಗಿ ಗುಣಮುಖರಾದರು. ಅವ್ರ ಕಾಲಿನಲ್ಲಿ ಇವಾಗ ನೋವಿಲ್ಲ ಹಾಗೂ ಸ್ವೆಲ್ಲಿಂಗ್ ಕೂಡ ಇಲ್ಲ. ಈಗ ಅವರು ಆರಾಮಾಗಿದ್ದಾರೆ. ಈಗ ತುಂಬಾ ಪೇಷೆಂಟ್ಗಳನ್ನ ನೋಡಿದ್ರೆ ತುಂಬಾ ರೀತಿಯ ನೋವುಗಳನ್ನ ಅನುಭವಿಸುತ್ತಿದ್ದಾರೆ. ಅಂದರೆ ಕುತ್ತಿಗೆ ನೋವು, ಸೊಂಟದ ನೋವು, ಮಂಡಿ ನೋವುಗಳು. ಈ ನೋವುಗಳು ಸಾಮಾನ್ಯವಾಗಿ 45-50 ವರ್ಷದ ಮೇಲೆ ಬರೋದು ಸಹಜ. ಈಗ ನೋಡಿದ್ರೆ 25-30 ವರ್ಷದವರು ಈ ತೊಂದರೆಗಳನ್ನ ಅನುಭವಿಸುತ್ತಿದ್ದಾರೆ. ಕಾರಣ ಗೊತ್ತಾ? ಬೇಕಾದ ಹೆಲ್ತ್ ಮತ್ತು ಎನರ್ಜಿ ಇಲ್ಲದೆ ಇರೋದು. ಈ ಕುತ್ತಿಗೆ, ಮಂಡಿ, ಸೊಂಟಗಳಲ್ಲಿ ಓವರ್. ಕಾರಣ ಏನಂದ್ರೆ ಬೇಕಾದ ಹೆಲ್ತ್ ಮತ್ತು ಎನರ್ಜಿ ಇಲ್ಲದೆ ಇರೋದು. ಈ ಕುತ್ತಿಗೆ, ಮಂಡಿ, ಸೊಂಟಗಳಲ್ಲಿ ಓವರ್ ಸ್ಟ್ರೈನ್ ಆದಾಗ ನೋವು ಕಾಣಿಸ್ಕೊಳ್ತದೆ. ಕುತ್ತಿಗೆ ಭಾಗದಲ್ಲಿ ನೋಡಿದ್ರೆ ಅದರಲ್ಲಿ ಒಂದು ಡಿಸ್ಕ್ ಇದೆ. ಸೊಂಟದ ಭಾಗದಲ್ಲಿಯೂ ಅದು ಇದೆ. ಈ ಭಾಗದಲ್ಲಿ ಸವೆತ ಉಂಟಾಗುವುದರಿಂದ ನೋವು ಕಾಣಿಸ್ಕೊಳ್ತದೆ. ಈಗ ಸಾಧಾರಣವಾಗಿ ಒಂದು ಕೈ ನೋವು ಅಥವಾ ಕಾಲು ನೋವು ಎಂದ್ರೆ ವಾದಂ ಎಂದು ಹೇಳ್ತಾರೆ. ಆಕ್ಚುಲಿ ಇದು ವಾದಂ ಅಲ್ಲ. ಅಂತವರನ್ನ ಪರೀಕ್ಷೆ ನಡೆಸಿದಾಗ ಸೊಂಟದಲ್ಲಿ ಪ್ರಾಬ್ಲಮ್ ಇರುತ್ತೆ. ಆ ಸೊಂಟದ ಪ್ರಾಬ್ಲಮ್ ನಿಂದ ಕಾಲು ನೋವು ಬರ್ತಾ ಇರುತ್ತೆ. ಅಂತವರಿಗೆ ಸೊಂಟ ಸರಿ ಮಾಡದೆ ಕಾಲು ನೋವು ಸರಿಯಾಗೋದಿಲ್ಲ. ಆದರೆ ಬರೀ ಕಾಲು ನೋವಿಗೆ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಎಷ್ಟು ವರ್ಷವಾದರೂ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಾನೆ ಇರಬೇಕಾಗತ್ತೆ. ಅದೇ ರೀತಿ ಕೆಲವರಿಗೆ ಕೈ ನೋವಿರುತ್ತೆ. ಕೈ ಮಡಿಸಿದ್ರೆ ಅಥವಾ ಫೋಲ್ಡ್ ಮಾಡಿ ಮಲಗಿದ್ರೆ ಸ್ಟಿಫ್ನೆಸ್ ಇರುತ್ತದೆ. 5-10 ನಿಮಿಷ ಕಳೆದ್ರೆ ನಾರ್ಮಲ್ ಆಗ್ತದೆ. ಆಕ್ಚುಲಿ ಅವರು ಏನ್ ತಿಳಿಯುತ್ತಾರೆ ಅಂದ್ರೆ ಕೈಯಲ್ಲಿ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊತಾರೆ. ಆದರೆ ಪ್ರಾಬ್ಲಮ್ ಇರೋದು ಕುತ್ತಿಗೆಯ ಭಾಗದಲ್ಲಿ. ಈ ಕುತ್ತಿಗೆಯ ಭಾಗದಲ್ಲಿ ಕ್ಯೂರ್ ಮಾಡಿದ್ರೆ ಮಾತ್ರ ಆ ಕೈ ನೋವು ಕಂಪ್ಲೀಟ್ ಆಗಿ ಹೋಗ್ತದೆ. ನಾವು ಇಲ್ಲಿ ಬರುವ ಪೇಷಂಟ್ಗಳಿಗೆ ಆ ನೋವು ಯಾವುದರಿಂದ ಬರುತ್ತದೆ, ಅದು ಬರೀ ವಾದಂ ಅಥವಾ ನರಗಳ ತೊಂದರೆಯೋ ಎಂಬುದನ್ನು ಪಲ್ಸ್ರೇಟ್ನಿಂದ ತಿಳಿದು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಿಂದ ನಾವು ಇಲ್ಲಿ ಬರುವ ಪೇಷಂಟ್ಗಳಿಗೆ ಆ ನೋವು ಯಾವುದರಿಂದ ಬರುತ್ತೆ, ಅದು ಬರೀ ವಾದಮ್ಮ ಅಥವಾ ನರಗಳ ತೊಂದರೆಯೋ ಎಂಬುದನ್ನು ಪಲ್ಸ್ ಬೀಟ್ನಿಂದ ತಿಳಿದು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಿಂದ ಗುಣಪಡಿಸುತ್ತೇವೆ. ನಮ್ಮ ಔಷಧಿಯಿಂದ 30 ದಿನಗಳಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದಾಗಿದೆ. ಬೇರೆ ಚಿಕಿತ್ಸೆ ತೆಗೆದುಕೊಂಡ್ರೂ ತೊಂದರೆ ಇಲ್ಲ. ಆದರೆ ನಮ್ಮ ಟ್ರೀಟ್ಮೆಂಟ್ನಲ್ಲಿ ತುಂಬಾ ಫಾಸ್ಟ್ ಆಗಿ ಯಾವುದೇ ರೀತಿಯ ಸರ್ಜರಿಗಳಿಲ್ಲದೆ ಅತಿ ಶೀಘ್ರವಾಗಿ ರಿಸಲ್ಟ್ ಸಿಗುತ್ತೆ. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ಲಂಗ್ ಕ್ಯಾನ್ಸರ್, ಕಿಡ್ನಿಯ ತೊಂದರೆ, ಡಯಾಲಿಸಿಸ್, ಸಂತಾನಹೀನತೆ, ಸ್ಪೈನಲ್ ಕಾರ್ಡ್ ಸಮಸ್ಯೆ, ಬೊಜ್ಜು, ಪಾರ್ಶ್ವವಾಯು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಮುಂತಾದ ವೈದ್ಯಕೀಯವಾಗಿ ಗುಣಪಡಿಸಲಾಗದ ಕಾಯಿಲೆಗಳು, ಸೋರಿಯಾಸಿಸ್ ಮುಂತಾದ ಚರ್ಮದ ಕಾಯಿಲೆಗಳು, ಡೆಂಗ್ಯು, ಚಿಕನ್ಗುನ್ಯಾದಂತಹ ಸಾಂಕ್ರಾಮಿಕ ರೋಗಗಳು ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ನೋವಿನ ಅನುಭವವೇ ಇಲ್ಲದೆ ಸೂಕ್ತವಾದ ಚಿಕಿತ್ಸೆಗಳು ಲಭ್ಯವಿದೆ. ರೋಗದ ಪ್ರಾರಂಭಿಕ ಹಂತದಲ್ಲಿ ಭೇಟಿಯಾದರೆ ಗುಣಪಡಿಸುವುದು ಸುಲಭವಾಗುತ್ತದೆ. ಮಕ್ಕಳಿಂದ ಹಿರಿಯರವರೆಗೂ ಅವರ ವಯಸ್ಸಿಗನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303.
207303. ಈಗಿನ ವೈಜ್ಞಾನಿಕ ವೈದ್ಯಕೀಯ ರೀತಿಯಲ್ಲಿ ನೋಡುವಾಗ ಯಾವುದೇ ಒಬ್ಬ ರೋಗಿಯು ಚಿಕಿತ್ಸೆಗೆ ಹೋಗುವಾಗ ಖಂಡಿತವಾಗಿ ವೈದ್ಯರಿಗೆ ಸರಿಯಾದ ವೈದ್ಯಕೀಯ ತಪಾಸಣೆಗಳಾದ ಎಕ್ಸ್ರೇ, ಸ್ಕ್ಯಾನಿಂಗ್, MRI ಹಾಗೂ ರಕ್ತ ಪರೀಕ್ಷೆಗಳಂತಹ ರಿಪೋರ್ಟ್ಸ್ಗಳು, ಅಂತಹ ರೋಗಿಗಳಿಗೆ ತಪಾಸಣೆಯನ್ನು ಮಾಡಿ ರಿಪೋರ್ಟ್ ನಾರ್ಮಲ್ ಎಂದು ಬಂದಾಗ ಅಂತಹವರಿಗೆ ಸರಿಯಾದ ಚಿಕಿತ್ಸೆ ನೀಡಲು ಸಾಧ್ಯವಾಗುವುದಿಲ್ಲ. ಆದರೆ ನಮ್ಮ ಪಾರಂಪರಿಯ ಮೂರು ತಲೆಮಾರುಗಳ ವೈದ್ಯಕೀಯದ ಮುಖ್ಯ ಅಂಶ, ರೋಗಿಯು ತನ್ನ ಆಂತರಿಕ ಕಾಯಿಲೆಗಳ ಬಗ್ಗೆ ಹೇಳುವ ಅವಶ್ಯಕತೆ ಇರೋದಿಲ್ಲ. ಮೊದಲನೆಯದಾಗಿ ಬಂಜೆತನ. ಇದನ್ನು ನೋಡುವುದಾದರೆ ತೊಂದರೆ ಗಂಡಸರ ಕಡೆ ಇದೆಯೇ ಅಥವಾ ಹೆಂಗಸರ ಕಡೆ ಇದೆಯೇ ಎಂದು ಅರಿತು ನಾಡಿ ಪರೀಕ್ಷೆಯಿಂದ ತಿಳಿಸಿಕೊಡಲಾಗುತ್ತೆ. ಅಥವಾ ಯಾವ ಕಾಯಿಲೆಗೆ ಬಂದರೂ ಸರಿಯೇ ನಾಡಿ ಪರೀಕ್ಷೆಯಿಂದ ತಿಳಿದು ಇಂತಹ ತೊಂದರೆ ಇದೆ ಎಂಬುದನ್ನು ತಿಳಿಸಿಕೊಡಲಾಗುತ್ತೆ. ಕೈನಾಡಿ ಎಂದರೆ ಎಲ್ಲರೂ ತಿಳ್ಕೊಳ್ಳೋದು ವಾತ, ಪಿತ್ತ, ಕಫ ಅಂತ. ಇದು ಪಾರಂಪರ್ಯವಾಗಿ ಬಂದಿರೋದು. ಆದರೆ ನಮ್ಮ ನಾಡಿ ಪರೀಕ್ಷೆಯಿಂದ ಎಕ್ಸ್ರೇ ಹಾಗೂ ಸ್ಕ್ಯಾನಿಂಗ್ನಲ್ಲಿ ಇರುವಂತಹ ಅಂಶವನ್ನು ತಿಳಿಸಿಕೊಡಲಾಗುತ್ತೆ ಮತ್ತು ಸ್ಕ್ಯಾನಿಂಗ್ನಲ್ಲಿ ತಿಳಿಯದ ಸೂಕ್ಷ್ಮ ತೊಂದರೆಗಳನ್ನು ಇಲ್ಲಿ ತಿಳಿಯಲಾಗುತ್ತೆ. ಉದಾಹರಣೆಗೆ ಬೆನ್ನುವರಿ ತೊಂದರೆ ಕೆಲವರಿಗೆ ಅಂದರೆ ಕತ್ತು ನೋವು ಮತ್ತು ಸೊಂಟ ನೋವು ಇರುತ್ತೆ, ಆದರೆ ರಿಪೋರ್ಟ್ನಲ್ಲಿ ನಾರ್ಮಲ್ ಆಗಿರುತ್ತೆ. ಆದರೆ ಅದೇ ವ್ಯಕ್ತಿ ಸೊಂಟದ ನೋವು ಮತ್ತು ಕತ್ತು ನೋವಿನಿಂದ ನರಳುತ್ತಿರ್ತಾನೆ. ಆದರೆ ಅದೇ ರೋಗಿಯು ನಮ್ಮ ವೈದ್ಯ ಶಾಲೆಗೆ ಬಂದಾಗ ಅವರಿಗೆ ಏನು ತೊಂದರೆ ಇದೆ ಎಂಬುದನ್ನು ಅವರು ತಿಳಿಸುವ ಅಗತ್ಯ ಇರೋದಿಲ್ಲ. ನಮ್ಮ ನಾಡಿ ವೈದ್ಯರುಗಳು ನುರಿತ ನಾಡಿ ಪರೀಕ್ಷೆಯಿಂದ ತಿಳಿದು ಕತ್ತು ನೋವ, ಸೊಂಟದ ನೋವ ಅಥವಾ ಮಂಡಿ ನೋವ ಎಂಬುದನ್ನು ತಿಳಿಸ್ತಾರೆ. ಇದೇ ರೀತಿ ಪ್ರತಿ ಸಂದರ್ಶನದಲ್ಲೂ ಹಲವಾರು ಜನರು ಬರ್ತಾ ಇದ್ದಾರೆ, ಅವರ ರಿಪೋರ್ಟ್ ಕೂಡ ನಾರ್ಮಲ್ ಆಗಿ ಇರುತ್ತೆ. ಈ ಕಾರಣಗಳಿಗೆ ಮುಖ್ಯತ್ವ ಕೊಟ್ಟು ನಾವು ಈ ಪಾರಂಪರಿಯ ಮೂಲಿಕೆಯ ವೈದ್ಯಕೀಯ ಮಾಡುತ್ತಿದ್ದೇವೆ. ಬೇರೆ ಯಾವ ರೀತಿಯ ವೈದ್ಯರ ಬಳಿಗೆ ಹೋದಾಗ ನಿಮಗೆ ಅದಕ್ಕೆ ಬೇಕಾಗಿರುವಂತಹ ರಿಪೋರ್ಟ್ಗಳು ಇರಬೇಕು. ಆದರೆ ನಮ್ಮ ವೈದ್ಯರಲ್ಲಿ ಬಂದಾಗ ಯಾವುದೇ ರಿಪೋರ್ಟ್ಗಳ ಅವಶ್ಯಕತೆ ಇರೋದಿಲ್ಲ. ಸಂಪೂರ್ಣವಾಗಿ ಕೈನಾಡಿಯ ಪರೀಕ್ಷೆಯಲ್ಲಿ ಕಾಯಿಲೆಯನ್ನು ಕಂಡುಹಿಡಿದು ಅದಕ್ಕೆ ಪೂರಕವಾದ ಗಿಡಮೂಲಿಕೆಯ ಔಷಧಿಯಿಂದ ಚಿಕಿತ್ಸೆ ಕೊಡಲಾಗುತ್ತೆ. ಕೈನಾಡಿಯ ಬಗ್ಗೆ ತಿಳಿಯುವುದಾದರೆ ಕೈನಾಡಿಯನ್ನ ನಾವು ಏಳು ಬಗೆಯಾಗಿ ವಿಂಗಡಿಸ್ತೇವೆ. ಸಾಮಾನ್ಯವಾಗಿ ಕೈನಾಡಿಯನ್ನ ಮೂರು ಬಗೆಯಾಗಿ ವಿಂಗಡಿಸ್ತಾರೆ, ಅದು ವಾತ, ಪಿತ್ತ, ಕಫ. ಆದರೆ ನಾವು ನಮ್ಮ ಪಾರಂಪರಿಯ ವೈದ್ಯಶಾಲೆಯಲ್ಲಿ ಕೈನಾಡಿ ಪರೀಕ್ಷೆಯನ್ನ ಏಳು ಬಗೆಯಾಗಿ ವಿಂಗಡಿಸಿ ನಾಡಿ ಪರೀಕ್ಷೆ ಮಾಡ್ತೀವಿ. ಮೊದಲನೆಯದಾಗಿ ತಲೆಯ ಭಾಗ, ಎರಡನೆಯದಾಗಿ ಕುತ್ತಿಗೆ ಭಾಗ, ಮೂರನೆಯದಾಗಿ ಎದೆಯ ಭಾಗ, ನಾಲ್ಕನೆಯದು ಹೊಟ್ಟೆಯ ಭಾಗ, ಐದನೆಯದು ಸೊಂಟದ ಭಾಗ, ನಂತರ ಮಂಡಿಯ ಕೆಳಭಾಗ ಹಾಗೂ ಮೇಲ್ಭಾಗ. ಹೀಗೆ ನಾಡಿಯನ್ನ ಏಳು ರೀತಿಯಾಗಿ ವಿಂಗಡಿಸಿ ನಾವು ನಾಡಿ ಪರೀಕ್ಷೆ ಮಾಡ್ತೀವಿ. ಹೀಗೆ ವಿಂಗಡಿಸಿ ನಾಡಿ ಪರೀಕ್ಷೆ ಮಾಡುವಾಗ ಯಾವ ಭಾಗದಲ್ಲಿ ರೋಗಿಗೆ ತೊಂದರೆ ಇದೆ ಅಂತ ನಾವು ಬಹು ಸೂಕ್ಷ್ಮವಾಗಿ ತಿಳಿದು ಚಿಕಿತ್ಸೆಯನ್ನ ಕೊಡ್ತೇವೆ. ಈಗ ತಲೆಯ ಭಾಗದಲ್ಲಿ ನಾಡಿ ಪರೀಕ್ಷೆ ಮಾಡಿದಾಗ ಮೂರ್ಛೆ ರೋಗ, ಪಾರ್ಶ್ವವಾಯು, ನಡುಕವ್ಯಾಧಿ ಮತ್ತು ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ವ್ಯಾಧಿ, ತಲೆನೋವು, ಸೈನಸ್ ಇವೆಲ್ಲವೂ ಕೂಡ ತಲೆಯ ಭಾಗದ ನಾಡಿ ಪರೀಕ್ಷೆ ಮಾಡಿದಾಗ ತಲೆಯಲ್ಲಿರುವ ಯಾವುದೇ ತೊಂದರೆಯನ್ನ ತಿಳಿಯಲಾಗುತ್ತೆ. ಯಾವ ಭಾಗದಲ್ಲಿ ತೊಂದರೆ ಇದೆ ಎಂಬುದನ್ನ ಗುರುತಿಸಿ ತಿಳಿಸಲಾಗುತ್ತೆ. ಅದೇ ರೀತಿಯಾಗಿ ಎದೆಯ ಭಾಗದ ನಾಡಿ ಪರೀಕ್ಷೆ ಮಾಡುವಾಗ ರೋಗಿಗೆ ಅಸ್ತಮಾ, ವೀಸಿಂಗ್, ನೆಗಡಿ, ಕಫ, ಎದೆ ನೋವು, ಹೃದಯ ತೊಂದರೆ ಇವುಗಳನ್ನ ಎದೆಯ ಭಾಗದ ನಾಡಿ ಪರೀಕ್ಷೆಯಿಂದ ತಿಳ್ಕೊತೀವಿ. ಅದೇ ರೀತಿಯಾಗಿ ಹೊಟ್ಟೆ ಭಾಗವನ್ನ ಪರೀಕ್ಷೆ ಮಾಡುವಾಗ ಹೊಟ್ಟೆಯನ್ನ ಎರಡು ಭಾಗವಾಗಿ ವಿಂಗಡಿಸ್ತೇವೆ, ಹೊಟ್ಟೆಯ ಮೇಲ್ಭಾಗ ಮತ್ತು ಕೆಳಭಾಗ. ಹೀಗೆ ವಿಂಗಡಿಸಿ ನಾಡಿ ಪರೀಕ್ಷೆ ಮಾಡುವಾಗ ಸೂಕ್ಷ್ಮವಾಗಿ ಗುರುತಿಸಿ ನಿಮ್ಮ ಸಮಸ್ಯೆಗಳನ್ನ ತಿಳಿಸ್ತೇವೆ. ಈ ರೀತಿಯಾದ ಸೂಕ್ಷ್ಮ ನಾಡಿ ಪರೀಕ್ಷೆಯಿಂದ ಕೆಲವರಿಗೆ ರಿಪೋರ್ಟ್ಗಳು ನಾರ್ಮಲ್ ಬಂದರೂ ಇದೊಂದು ವರಪ್ರಸಾದವೇ ಸರಿ. ಕಾರಣ ಬೇರೆ ಯಾವುದೇ ವೈದ್ಯಕೀಯ ಮಾಡಿದ್ರೂ ಸರಿಯಾದ ರಿಪೋರ್ಟ್ ಬೇಕಾಗುತ್ತೆ. ರಿಪೋರ್ಟ್ಸ್ ನಾರ್ಮಲ್ ಆದಾಗ ಅದಕ್ಕೆ ಅವಶ್ಯಕವಾದ ಚಿಕಿತ್ಸೆ ಕೊಡಲು ಆಗೋದಿಲ್ಲ. ಕಾರಣ ಏನಂದ್ರೆ ಅವರಿಗೆ ಯಾವ ತೊಂದರೆ ಇದೆ ಎಂದು ತಿಳಿಯುವುದಕ್ಕೆ ರಿಪೋರ್ಟ್ ಅವಶ್ಯಕ. ಅದೇ ಸಮಯದಲ್ಲಿ ಆ ರೋಗಿಯು ತೊಂದರೆಯಿಂದ ನರಳುತ್ತಿರ್ತಾನೆ, ರಿಪೋರ್ಟ್ಗಳು ನಾರ್ಮಲ್ ಆಗಿರುತ್ತೆ, ಯಾವ ತೊಂದರೆ ಎಂದು ತಿಳಿಯಲು ಅಸಾಧ್ಯ ಆಗ್ಬಿಡತ್ತೆ.
ಇದೇ ರೀತಿ ತೊಂದರೆಯಲ್ಲಿ ಇರುವವರು ನಮ್ಮ ವೈದ್ಯ ಶಾಲೆಗೆ ಬಂದಾಗ ಅವರ ತೊಂದರೆ ಏನೆಂಬುದನ್ನ ನುರಿತ ಕೈನಾಡಿ ಪರೀಕ್ಷೆಯಿಂದ ಕಂಡು ಹಿಡಿಯಲಾಗುತ್ತೆ. ಲಂಗ್ ಕ್ಯಾನ್ಸರ್, ಕಿಡ್ನಿಯ ತೊಂದರೆ, ಡಯಾಲಿಸಿಸ್, ಸಂತಾನಹೀನತೆ, ಸ್ಪೈನಲ್ ಕಾರ್ಡ್ ಸಮಸ್ಯೆ, ಬೊಜ್ಜು, ಪಾರ್ಶ್ವವಾಯು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಮುಂತಾದ ವೈದ್ಯಕೀಯವಾಗಿ ಗುಣಪಡಿಸಲಾಗದ ಕಾಯಿಲೆಗಳು, ಸೋರಿಯಾಸಿಸ್ ಮುಂತಾದ ಚರ್ಮದ ಕಾಯಿಲೆಗಳು, ಡೆಂಗ್ಯು, ಚಿಕನ್ಗುನ್ಯಾದಂತಹ ಸಾಂಕ್ರಾಮಿಕ ರೋಗಗಳು ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ನೋವಿನ ಅನುಭವವೇ ಇಲ್ಲದೆ ಸೂಕ್ತವಾದ ಚಿಕಿತ್ಸೆಗಳು ಲಭ್ಯವಿದೆ. ರೋಗದ ಪ್ರಾರಂಭಿಕ ಹಂತದಲ್ಲಿ ಭೇಟಿಯಾದರೆ ಗುಣಪಡಿಸುವುದು ಸುಲಭವಾಗುತ್ತದೆ. ಮಕ್ಕಳಿಂದ ಹಿರಿಯರವರೆಗೂ ಅವರ ವಯಸ್ಸಿಗನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ಈಗ ಒಬ್ಬ ರೋಗಿಗೆ ತಲೆನೋವು ಕಾಣಿಸ್ಕೊಂಡ್ರೆ ನಾವು ತಲೆನೋವಿಗೆ ಔಷಧಿ ಕೊಡೋದಿಲ್ಲ. ಆ ತಲೆನೋವು ಯಾವುದರಿಂದ ಬಂದಿದೆ ಅನ್ನೋದನ್ನ ನಾಡಿ ಪರೀಕ್ಷೆಯಿಂದ ತಿಳ್ಕೊಂಡು ಆಮೇಲೆ ಔಷಧಿ ಕೊಡ್ತೀವಿ. ಅದೇ ರೀತಿಯಾಗಿ ಮಂಡಿ ನೋವು ಎಂದು ನಮ್ಮಲ್ಲಿ ಬಂದಾಗ ನಾವು ಡೈರೆಕ್ಟ್ ಆಗಿ ಮಂಡಿ ನೋವು ಯಾವುದರಿಂದ ಬಂತು ಎಂಬುದನ್ನ ನಾಡಿ ಪರೀಕ್ಷೆಯಿಂದ ತಿಳಿದು ಚಿಕಿತ್ಸೆ ಕೊಡ್ತೀವಿ. ಅಂದ್ರೆ ಲ್ಯೂಮರ್ ಸ್ಪಾಂಡಿಲೈಟಿಸ್, ಈ ಸೊಂಟದ ನೋವು, ಸೊಂಟದ ಡಿಸ್ಕ್ನಿಂದ ಕಾಲಿಗೆ ಸರಿಯಾಗಿ ರಕ್ತ ಸಂಚಾರವಿಲ್ಲದೆ ಮಂಡಿ ನೋವು ಕಾಣಿಸಿಕೊಂಡಿದೆಯೋ ಅಥವಾ ಆರ್ಥಿರೈಟಿಸ್ ನಿಂದನೋ ಅಥವಾ ಬೇರೆ ತೊಂದರೆಯೋ ಏನೆಂಬುದನ್ನ ನಾಡಿ ಪರೀಕ್ಷೆಯಿಂದ ಮೂಲ ತಿಳಿದು ಅದಕ್ಕೆ ಚಿಕಿತ್ಸೆ ಕೊಡೋದ್ರಿಂದ ಆ ರೋಗಿಯು ಆ ನೋವಿನಿಂದ ಚೇತರಿಸಿಕೊಳ್ತಾನೆ. ನಮ್ಮ ವೈದ್ಯಶಾಲೆಗೆ ಬರುವ ಯಾವುದೇ ರೋಗಿಯಾದರೂ ಸರಿಯಾಗಿ 5-10 ವರ್ಷ ಬೇರೆ ಕಡೆ ವೈದ್ಯಕೀಯ ಚಿಕಿತ್ಸೆ ಮಾಡಿಸಿದ ನಂತರವೇ ಇಲ್ಲಿಗೆ ಬರ್ತಾರೆ. ನಾರ್ಮಲ್ ರೋಗಿಗಳು ಇಲ್ಲಿಗೆ ಬರೋದು ಕಮ್ಮಿ. ಕಾರಣ ಏನಂದ್ರೆ ಅವರು ಬೇರೆ ಎಲ್ಲಾ ರೀತಿಯ ವೈದ್ಯಕೀಯ ತಪಾಸಣೆಗಳನ್ನ ಮಾಡಿ ಚಿಕಿತ್ಸೆಯನ್ನ ಮಾಡಿ ಗುಣ ಹೊಂದದೆ ಇರುವಂತಹ ರೋಗಿಗಳು ಮಾತ್ರ ಇಲ್ಲಿಗೆ ಬರ್ತಾರೆ. ಕಾರಣ ಇವರು ನಾಡಿಗೆ ಬಗ್ಗೆ ಹೇಳ್ತಾರಲ್ಲ, ಇದನ್ನು ಒಂದ್ಸಾರಿ ನೋಡಿ ತಿಳಿಯೋಣ ಅಂತ ಬರ್ತಾರೆ. ಅಂತಹವರು ಇಲ್ಲಿಗೆ ಬರುವಾಗ ಖಂಡಿತವಾಗಿಯೂ ನಮ್ಮ ವೈದ್ಯ ಶಾಲೆಯಲ್ಲಿ ಚಿಕಿತ್ಸೆ ಪಡಿತಾರೆ. ಕಾರಣ ಏನಂದ್ರೆ ಅವರ ಕೈನಾಡಿ ಪರೀಕ್ಷೆ ಮಾಡುವಾಗ ಅವರು ಇಂತಹ ಕಾರಣಕ್ಕೆ ಬಂದಿರೋದು ಎಂಬುದನ್ನು ಬಹು ಸೂಕ್ಷ್ಮವಾಗಿ ಹೇಳಲಾಗುತ್ತೆ ಮತ್ತು ಅವರ ರಿಪೋರ್ಟ್ಗಳು ಅದನ್ನೇ ಕೂಡ ತಿಳಿಸ್ತವೆ ಮತ್ತು ಕೆಲವು ವೈಜ್ಞಾನಿಕವಾಗಿ ತಿಳಿಯಲಾಗದಂತಹ ತೊಂದರೆಗಳನ್ನು ಕೈನಾಡಿಯ ಪರೀಕ್ಷೆಯಿಂದ ತಿಳಿದು ಹೇಳಲಾಗುತ್ತೆ. ರೋಗಿಗಳಿಗೆ ಅದನ್ನು ತಿಳಿಸಿದಾಗ ಆಶ್ಚರ್ಯವಾಗಿ ಅವರು ಒಪ್ಕೊಳ್ತಾರೆ. ಕಾರಣ ಇಂತಹ ಪ್ರಾಬ್ಲಮ್ ಇತ್ತು ಅಂದಾಗ ಹೌದು ಎಂತಾರೆ. ಇದರಿಂದ ಇದು ಬಂದಿರಬಹುದು, ಅದರ ಸಿಂಪ್ಟಮ್ಸ್ ಇದೆ ಎಂದಾಗ ಖಂಡಿತವಾಗಿಯೂ ಒಪ್ಕೊಳ್ತಾರೆ. ಇದೇ ರೀತಿಯಾಗಿ ವೈಜ್ಞಾನಿಕವಾಗಿ ತಿಳಿಯಲಾಗದಂತಹ ಕಾಯಿಲೆಗಳು, ನೋವುಗಳು, ತೊಂದರೆಗಳನ್ನ ನಮ್ಮ ಪಾರಂಪರಿಯ ಕೈನಾಡಿಯ ಚಿಕಿತ್ಸೆಯಿಂದ ತಿಳಿದು ಗಿಡಮೂಲಿಕೆಯ ಔಷಧಿಯಿಂದ ಚಿಕಿತ್ಸೆ ಕೊಡ್ತೇವೆ. ಆದ ಕಾರಣ ರೋಗಿಗಳು ನಮ್ಮನ್ನ ನಂಬಿ ಬರ್ತಾರೆ ಮತ್ತೆ ಅವರು ನಂಬಿದ ಬಳಿಕ ಮಾತ್ರ ಚಿಕಿತ್ಸೆ ಕೊಡಲಾಗುತ್ತೆ. ನಾವು ಯಾರಿಗೂ ಕೂಡ ಚಿಕಿತ್ಸೆ ತೆಗೆದುಕೊಳ್ಳಿ ಅಂತ ಒತ್ತಾಯ ಮಾಡೋದಿಲ್ಲ. ಮೊದಲನೆಯದಾಗಿ ಬಂದಾಗ ರೋಗಿಯ ಕೈನಾಡಿ ಪರೀಕ್ಷೆ ಮಾಡ್ತೇವೆ, ಅವರ ತೊಂದರೆಗಳನ್ನ ತಿಳಿಸ್ತೇವೆ, ತದನಂತರ ಅದಕ್ಕೆ ಸೂಕ್ತವಾದ ಗಿಡಮೂಲಿಕೆಗಳ ಔಷಧಿಯನ್ನ ತಿಳಿಸ್ತೇವೆ. ಒಂದೆರಡು ತಿಂಗಳಲ್ಲಿ ಕಾಯಿಲೆಗಳು ಕಮ್ಮಿ ಆಗ್ತಾ ಬರ್ತವೆ. ಮೊದಲನೆಯ ಸಾರಿ ನಾಡಿ ಪರೀಕ್ಷೆ ಮಾಡುವಾಗ ಎಷ್ಟು ತಿಂಗಳು ಔಷಧಿಯನ್ನ ಸೇವಿಸಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ. ಆ ಅವಧಿಯ ಕಾಲಾವಧಿಯ ಒಳಗೆ ಗುಣ ಕೂಡ ಅವರ ಆಗ್ಬೋದು. ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲಾ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303. ಈಗ ಮತ್ತೊಂದು ಕಾಯಿಲೆ ಅಸ್ತಮಾ. ಈಗಿನ ಎಲ್ಲ ನಗರಗಳಲ್ಲಿ ನೋಡುವುದಾದರೆ ದಿನೇ ದಿನಕ್ಕೆ ಅಸ್ತಮದಿಂದ ನರಳುವವರ ಸಂಖ್ಯೆ ಅಧಿಕವಾಗುತ್ತಿದೆ. ಇದಕ್ಕೆ ಕಾರಣವೇನೆಂದರೆ ವಾಯುಮಾಲಿನ್ಯ. ಒಂದು ಸಂತೋಷಕರವಾದ ಹಾಗೂ ಆರೋಗ್ಯಕರವಾದ ಜೀವನ ನಗರಗಳ ಹಾಗೂ ಪಟ್ಟಣಗಳಲ್ಲಿ ಮನುಷ್ಯ ಬಾಳಲು ಕಷ್ಟವಾಗಬಹುದು. ಕಾರಣ ಏನೆಂದ್ರೆ ವಾಹನಗಳ ಮಾಲಿನ್ಯ, ಫ್ಯಾಕ್ಟರಿಗಳ ವೇಸ್ಟ್ನಿಂದ ಉಂಟಾಗುವ ಮಾಲಿನ್ಯ.
ಮುಂತಾದ ಅನೇಕ ವಾಯು ಮಾಲಿನ್ಯಗಳಿಂದ ನಗರ ಪ್ರದೇಶ ತುಂಬಿರುತ್ತೆ. ಒಟ್ಟಾರೆ ಹೇಳುವುದಾದರೆ ಹಳ್ಳಿಗಳಿಗಿಂತ ನಗರ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ಅಧಿಕವಾಗಿರುತ್ತೆ. ಈ ವಾಯು ಮಾಲಿನ್ಯಗಳಲ್ಲಿ ಇರುವಂತಹ ಧೂಳಿನ ಕಣಗಳು ನಮ್ಮ ಮೂಗಿನ ಮುಖಾಂತರ ನಮ್ಮ ಶ್ವಾಸಕೋಶಗಳನ್ನ ಸೇರಿ ತುಂಬಿಕೊಳ್ತವೆ. ಯಾವಾಗ ಈ ಧೂಳು ಶ್ವಾಸಕೋಶಗಳಲ್ಲಿ ತುಂಬಿಕೊಳ್ತದೋ ಆ ಸಮಯದಿಂದ ಉಸಿರಾಟದ ತೊಂದರೆ ಉಂಟಾಗುತ್ತೆ. ಕ್ರಮೇಣ ಇದು ಅಸ್ತಮ ಆಗಿ ಪ್ರಾರಂಭ ಆಗುತ್ತೆ. ಈ ಅಸ್ತಮ ಕಾಯಿಲೆಗಳಲ್ಲಿ ಹಲವು ಬಗೆಗಳಿವೆ. ಡಸ್ಟ್ ಅಲರ್ಜಿಯ ರೀತಿಯ ಅಸ್ತಮದಿಂದ ನಗರ ಪ್ರದೇಶಗಳಲ್ಲಿ ಜನ ಹೆಚ್ಚಾಗಿ ಬಾಧಿಸಲ್ಪಡುತ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಸೀನ್ತಾರೆ ಹಾಗೂ ಮೂಗಿನಿಂದ ನೀರು ಬರುತ್ತೆ. ಇವರು ತಣ್ಣೀರನ್ನ ಕುಡಿಯಲು ಆಗೋದಿಲ್ಲ. ಐಸ್ ಕ್ರೀಮ್ ಹಾಗೂ ಹಣ್ಣಿನ ರಸವನ್ನ ಸೇವಿಸಲಿಕ್ಕೆ ಕೂಡ ಆಗೋದಿಲ್ಲ. ಸೇವಿಸಿದ ಕೂಡಲೇ ಉಸಿರಾಟದ ತೊಂದರೆ ಉಂಟಾಗುತ್ತೆ. ಲಂಗ್ ಕ್ಯಾನ್ಸರ್, ಕಿಡ್ನಿಯ ತೊಂದರೆ, ಡಯಾಲಿಸಿಸ್, ಸಂತಾನಹೀನತೆ, ಸ್ಪೈನಲ್ ಕಾರ್ಡ್ ಸಮಸ್ಯೆ, ಬೊಜ್ಜು, ಪಾರ್ಶ್ವವಾಯು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಮುಂತಾದ ವೈದ್ಯಕೀಯವಾಗಿ ಗುಣಪಡಿಸಲಾಗದ ಕಾಯಿಲೆಗಳು, ಸೋರಿಯಾಸಿಸ್ ಮುಂತಾದ ಚರ್ಮದ ಕಾಯಿಲೆಗಳು, ಡೆಂಗ್ಯೂ, ಚಿಕುನ್ಗುನ್ಯಾದಂತಹ ಸಾಂಕ್ರಾಮಿಕ ರೋಗಗಳು ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ನೋವಿನ ಅನುಭವವೇ ಇಲ್ಲದೆ ಸೂಕ್ತವಾದ ಚಿಕಿತ್ಸೆಗಳು ಲಭ್ಯವಿದೆ. ರೋಗದ ಪ್ರಾರಂಭಿಕ ಹಂತದಲ್ಲಿ ಭೇಟಿಯಾದರೆ ಗುಣಪಡಿಸುವುದು ಸುಲಭವಾಗುತ್ತದೆ. ಮಕ್ಕಳಿಂದ ಹಿರಿಯರವರೆಗೂ ಅವರ ವಯಸ್ಸಿಗನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಇಂದೇ ಸಂಪರ್ಕಿಸಿ ಅಗತ್ಯ ಸಿದ್ಧ ಹರ್ಬಲ್ ಪರಂಪರಾ ವೈದ್ಯ ಸಾಲ, ನಂಬರ್ 1 ಫಸ್ಟ್ ಮೈನ್ ರೋಡ್, ನಿಯರ್ ಫ್ರೇಸರ್ ಟೌನ್, ಟೆನರಿ ರೋಡ್, ನ್ಯೂ ಪೋಟರಿ ಟೌನ್, ಬ್ಯಾಂಗ್ಳೂರ್ 46, ಸೆಲ್ 9916207202 ಅಂಡ್ 9916207303.